ರೈತ ನಾಯಕಿ ಜನನಾಯಕಿ ಉಮಾಶ್ರೀ ನೇತೃತ್ವದಲ್ಲಿ ತೇರ್ದಾಳ್ ಮತಕ್ಷೇತ್ರದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ. ಬಾಗಲಕೋಟ್ ಜಿಲ್ಲೆ ರಬಕವಿ ಬನಹಟ್ಟಿಯ ನಗರದಲ್ಲಿ ಎಂವಿ ಪಟ್ಟಣ ಮೈದಾನದಿಂದ ನಗರಸಭೆವರೆಗೆ ರೈತರ ವಿರೋಧಿ ಕಾನೂನುಗಳನ್ನು ಹಿಂತೆಗೆದುಕೊಳ್ಳುವ ಹಾಗೂ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆ ಮಾಡುವ ಬಗ್ಗೆ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಂಡಿದ್ದು ರೈತರು, ಸಾರ್ವಜನಿಕರು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಮುಖಂಡರು ಬೃಹತ್ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ತದನಂತರ ತಹಸೀಲ್ದಾರ್ ಚನಗೊಂಡ ಸಾಹೇಬ್ರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವರು ಹಾಗೂ ಜನಪ್ರಿಯ ತೇರ್ದಾಳ್ ವಿಧಾನಸಭಾ ಮತಕ್ಷೇತ್ರದ ಮಾಜಿ ಶಾಸಕರಾದ ಉಮಾಶ್ರೀ ಅವರು ಮಾತನಾಡಿದರು. ಇವತ್ತು ನಮ್ಮ ತೇರ್ದಾಳ್ ವಿಧಾನಸಭಾ ಕ್ಷೇತ್ರದಲ್ಲಿ ರೈತರ ಪರವಾದಂತಹ, ಜನಸಾಮಾನ್ಯರ ಪರವಾದಂತಹ ಪ್ರತಿಭಟನೆಯನ್ನ ನಾವು ಮಾಡಿದ್ದೇವೆ. ತೈಲ ಬೆಲೆ ಏರಿಕೆ, ಅನಿಲ ಬೆಲೆ ಏರಿಕೆ ಮತ್ತು ರೈತರಿಗೆ ಸಂಬಂಧಪಟ್ಟ ಕಾನೂನುಗಳನ್ನ ತಿದ್ದುಪಡಿ ಮಾಡಿರ್ತಕ್ಕಂಥ ಒಂದು ಕರಾಳ ಕಾನೂನುಗಳನ್ನ ಇವತ್ತು ದೇಶದ ಮೇಲೆ ಹೇಳ್ತಕ್ಕಂಥ ಈ ಸರ್ವಾಧಿಕಾರಿ ಧೋರಣೆಯನ್ನ ಖಂಡಿಸಿ ನಾವು ಪ್ರತಿಭಟನೆ ಮಾಡಿದ್ದೇವೆ. ಯಾವತ್ತೂ ಕೂಡ ರೈತರ ಪರವಾಗಿ ಮತ್ತು ಸಾರ್ವಜನಿಕರ ಪರವಾಗಿ, ಕಾರ್ಮಿಕರ ಪರವಾಗಿ ಇರ್ತಕ್ಕಂತಹ, ನೇಕಾರ ಪರವಾಗಿರ್ತಕ್ಕಂಥ, ಈ ಒಂದು ಎಲ್ಲ ಸಮುದಾಯಗಳ ಪರವಾಗಿರ್ತಕ್ಕಂಥ, ಎಲ್ಲ ಧರ್ಮಗಳ ಪರವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಸದಾ ಕಾಲ ಅವರಿಗೋಸ್ಕರ ದುಡಿಯುತ್ತೆ, ಮುಂದೆಯೋ ದುಡಿಯುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ನಾನು ವಂದಿಸಿ ಇವತ್ತು ರೈತ ಕರಾಳ ಕಾನೂನುಗಳನ್ನು ಹಿಂಪಡೆಯಬೇಕು ಮತ್ತು ತೈಲ ಬೆಲೆ ಏರಿಕೆಯನ್ನು ಕಡಿಮೆಗೊಳಿಸಬೇಕು. ಎಲ್ಲರ ಜನಸಾಮಾನ್ಯರ ಬದುಕಿಗೆ ಮೊಳೆಯನ್ನು ಹೊಡೆಯೋದು ಬಿಡಬೇಕು. ರಸ್ತೆಗೆ ಮೊಳೆ ಹೊಡೆದಂಗೆ ಸಾಂಕೇತಿಕವಾಗಿ ಏನು ದೇಶದ ಸರ್ಕಾರ ಹೇಳಿದೆ ಕೇಂದ್ರ ಸರ್ಕಾರ, ಇದು ಜನ ಅರ್ಥ ಮಾಡ್ಕೋಬೇಕು. ಮುಂದಿನ ದಿನಗಳಲ್ಲಿ ಎಲ್ಲರ ಬದುಕಿಗೂ ಕೂಡ ಮೊಳೆಯನ್ನ ಅವರು ಹೊಡಿತಾರೆ ಅಂತಕ್ಕಂಥದ್ದು ಜನಸಾಮಾನ್ಯರು ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅವರಿಗೆ ಪಾಠವನ್ನು ಕಲಿಸಬೇಕು ಅಂತ ನಾವಾದರೂ ಕೂಡ ವಿನಂತಿ ಮಾಡ್ತಾ ಇದ್ದೇವೆ. ಅರಿವನ್ನ ಜಾಗೃತಿಯನ್ನು ಮೂಡಿಸಿ. ಈ ಸಂದರ್ಭದಲ್ಲಿ ಹಿಂದುಳಿದ ವರ್ಗದ ಅಧ್ಯಕ್ಷರಾದ ಬಸವರಾಜ್ ಕೊಕ್ಕಟ್ನೂರ್ ಅವರು ಮಾತನಾಡಿದರು. ರೈತ ವಿರೋಧಿ ಕಾನೂನುಗಳ ವಿರುದ್ಧವಾಗಿ ತೈಲ ಬೆಲೆ ಮತ್ತು ರೈತರ ಮರಣ ಶಾಸನ ಹಾಕಿರ್ತಕ್ಕಂಥ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧವಾಗಿ ಈ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು, ರೈತಾಪಿ ವರ್ಗದ ಎಲ್ಲ ನಮ್ಮ ನಾಯಕರುಗಳು ಸೇರಿ ರೈತ ಕುಲಕೋಟಿಗೆ ಒಳ್ಳೇದಾಗಬೇಕು ಅಂತೇಳಿ ರೈತರು ಸ್ವಯಂ ಪ್ರೇರಿತವಾಗಿ ತಮ್ಮ ಟ್ರ್ಯಾಕ್ಟರ್ಗಳನ್ನು ತಂದು ಪ್ರತಿಭಟಿಸ್ತಕ್ಕಂಥದ್ದು ಈ ದೇಶದಲ್ಲಿ ಮೊದಲನೇ. ಇಂಥ ಒಂದು ಕಾನೂನನ್ನು ಹಿಂತೆಗೆದುಕೊಳ್ಳಬೇಕು. ಅಲ್ಲಿವರೆಗೆ ಇಡೀ ದೇಶಾದ್ಯಂತ ಅನ್ನದಾತನ ಪರವಾಗಿ ಸದಾಕಾಲ ಕಾಂಗ್ರೆಸ್ ಪಕ್ಷ ನಿಮ್ಮೊಂದಿಗೆ ಇರ್ತೈತೆ ಅಂತಕ್ಕಂಥ ಸಂದೇಶವನ್ನು ಈ ಮುಖೇನ ಕೊಡ್ತಾ ಇದ್ದೀವಿ. ಆ ಕಾರಣ ರೈತ ವಿರೋಧಿ ಕಾನೂನುಗಳನ್ನು ಶೀಘ್ರದಲ್ಲೇ ವಾಪಸ್ ತೆಗೆದುಕೊಳ್ಬೇಕು ಅಂಥೇಳಿ ರಾಷ್ಟ್ರಪತಿಯವರಿಗೆ ಮತ್ತು ರಾಜ್ಯಪಾಲರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಆ ಮುಖೇನ ತಾಯಿ ಉಮಾಶ್ರೀ ಮತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿರ್ತಕ್ಕಂಥ ಎಸ್ ನಂಜನಮಠ ಗುರುಗಳ ಸೇರಿ ಈ ಪಕ್ಷದ ಎಲ್ಲ ಮುಖಂಡರುಗಳು ಸೇರಿ ಇಲ್ಲಿ ಒಬ್ಬ ರೈತ ನಾಯಕರ ಪರವಾಗಿ ನಾವು ನಿಮ್ಮ ಜೊತೆಗಿದ್ದೇವೆ ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮೆಲ್ಲ ನಾಯಕರು ಸೇರಿ ಇವತ್ತು ನಾವು ಹೋರಾಟ ಮಾಡಿದ್ದೇವೆ. ಆ ಮರಣ ಶಾಸನವನ್ನು ಹಿಂತೆಗೆದುಕೊಂಡು ರೈತರಿಗೆ ನ್ಯಾಯ ಕೊಡಿಸಬೇಕು. ಹಿರಿಬಿ 80 ಕೋಟಿ ಜೀವರಾಶಿಗೆ ಅಣ್ಣ ಹಾಕ್ತಕ್ಕಂಥ ರೈತರ ಪರವಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಿಲ್ಲಬೇಕು ಅಂತಕ್ಕಂಥ ಮೊದಲನೇ ನಮ್ಮ ನಿರ್ಣಯ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಎಸ್ ಜಿ ನಂಜಯ್ಯನಮಠ್, ಸಂಗಮೇಶ್ ಬಬಲೇಶ್ವರ್, ಬಸವರಾಜ್ ಸಿಗ್ಗಾಮಿ, ರಾಹುಲ್ ಕಲ್ಲೂತಿ, ಮಲ್ಲಪ್ಪ ಸಿಂಗಾರ್ ರೆಡ್ಡಿ, ಲಕ್ಷ್ಮಣ್ ದೇಸಾರಟ್ಟಿ, ವಿಜಯಗೌಡ ಪಾಟೀಲ್, ಗಿರೀಶ್ ವೀರಣ್ಣ, ಬಸವರಾಜ್ ಕೊಕ್ಕಟ್ನೂರ್, ಸಂತೋಷ್ ಬಗಲಿ ದೇಸಾಯಿ ಮುಂತಾದವರು ಉಪಸ್ಥಿತರಿದ್ದರು.